ಈ ಮುಂದೆ ಬರತಕ್ಕಂತಹ ಮಕರ ಸಂಕ್ರಾಂತಿ ಒಂದು ವಿಶೇಷವಾಗಿರತಕ್ಕಂತಹ ಸೂರ್ಯನನ್ನು ಆರಾಧಿಸತಕ್ಕಂತಹ ಪವರ್ಫುಲ್ ಆಗಿರತಕ್ಕಂಥ ಒಂದು ದಿವಸ. ಈ ಒಂದು ಮಕರ ಸಂಕ್ರಾಂತಿಯಲ್ಲಿ ಮಾಡತಕ್ಕಂಥ ಈ ಕ್ರಿಯೆ ಸರಳವಾಗಿದ್ದರೂ ಪವರ್ಫುಲ್ ಆಗಿರತಕ್ಕಂಥ ಒಂದು ಕ್ರಿಯೆ. ಆ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದೌರ್ಭಾಗ್ಯವನ್ನು ಇರುತ್ತೋ ಆ ದೌರ್ಭಾಗ್ಯಗಳನ್ನು ನಾಶ ಆಗ್ತವೋ ಆ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ದಿನಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆ ವ್ಯಕ್ತಿಯ ಏನೆಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೆ ಅವು ಪುನಃ ಕಾರ್ಯಗಳು ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ವ್ಯಕ್ತಿಯ ಜೀವನದಲ್ಲಿ ಹೊಸ ಕ್ರಾಂತಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಅದನ್ನು ಮಕರ ಸಂಕ್ರಾಂತಿ ಅಂತೇಳಿ ಒಂದು ಪರಿಭಾಷೆ. ಸೊ ಈ ಕ್ರಿಯೆ ಆ ವ್ಯಕ್ತಿಯ ಜೀವನದಲ್ಲಿ ಏನೇ ಹಣಕಾಸುಗಳ ಸಮಸ್ಯೆಗಳು ಇರಲಿ ಅಥವಾ ಹಣದ ಹರಿವು ಕಡಿಮೆ ಆಗಿತ್ತು ಅಂತೇಳಿದ್ರೆ, ಜೀವನದಲ್ಲಿ ಎಷ್ಟೇ ಹಣ ದುಡಿದ್ರೂ ಆ ಹಣ ಮನೆಯಲ್ಲಿ ನಿಲ್ತಾ ಇಲ್ಲ ಅಂತೇಳಿದರೆ, ಹಣ ಗಳಿಸೋದಕ್ಕೆ ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗದೇ ಇತ್ತು ಅಂತೇಳಿದರೆ, ಅಥವಾ ಬೇರೆ ಏನೇ ಸಮಸ್ಯೆಗಳಿತ್ತು ಅಂತೇಳಿದರೆ ದುರದೃಷ್ಟವಶಾತ್ ಅವು ಪೂರ್ಣ ಆಗ್ತಾ ಇಲ್ಲ ಅಂತೇಳಿದರೆ, ಆ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಇಲ್ಲ ಅಂತೇಳಿದರೆ, ಈ ಥರ ಏನೇ ಆ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತೇಳಿದರು, ಆ ದರಿದ್ರ ಅಥವಾ ದೌರ್ಭಾಗ್ಯವನ್ನು ದೂರ ಮಾಡಿ ಒಳ್ಳೆಯದನ್ನು ಆ ವ್ಯಕ್ತಿಯ ಜೀವನದಲ್ಲಿ ತುಂಬತಕ್ಕಂತಹ ಒಂದು ಕ್ರಿಯೆ ಇದು. ಸೊ ಇದನ್ನು ಮಾಡೋದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ದಿನಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದನ್ನು ಮಾಡ್ತಕ್ಕಂತಹ ಕ್ರಿಯೆ ಏನಪ್ಪ ಅಂತೇಳಿದ್ರೆ ಸರಳವಾಗಿರ್ತಕ್ಕಂಥದ್ದು ಗಾಯತ್ರಿ ಮಂತ್ರ. ಬೇಕಾಗಿರ್ತಕ್ಕಂತಹ ಆ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಒಂದಷ್ಟು ಬೆಲ್ಲ, ಕೂತ್ಕೊಳ್ಳೋದಕ್ಕೆ ಅಂದರೆ ಈ ಮಂತ್ರವನ್ನು ಜಪ ಮಾಡೋದಕ್ಕೆ ಕೂತ್ಕೊಳ್ತಕ್ಕಂಥ ಬಿಳಿ ಕಂಬಳಿ ಆಸನ, ಅದರ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಜಪ ಮಾಡಬೇಕು. ಸಮಯ ಬೆಳಿಗ್ಗೆ 7 ಗಂಟೆಯಿಂದ ಅಂದರೆ ಸೂರ್ಯ ಹುಟ್ಟಿದಾಗಲಿಂದ ಮಧ್ಯಾಹ್ನ 11 ಗಂಟೆ ಒಳಗಡೆ ಯಾವ ಬೇಕಿದ್ದರೂ ಈ ಕ್ರಿಯೆಯನ್ನು ಮಾಡಬಹುದು. ಸರಳವಾಗಿರ್ತಕ್ಕಂಥ ಒಂದು 10 ರಿಂದ 15 ನಿಮಿಷ ಸಮಯ ತಗೊಳ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆ. ಏನು ಮಾಡಬೇಕು? ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್, ಈ ಮಂತ್ರವನ್ನು